ಭೀಕರ ಅಪಘಾತ ಎರಡು ವಿದ್ಯುತ್ ಕಂಬಕ್ಕೆ ಗುದ್ದಿ ಐವತ್ತು ಅಡಿ ದೂರದ ತೋಟಕ್ಕೆ ಬಿದ್ದ ಕಾರು ಓರ್ವ ಮೃತ್ಯು ಪುತ್ತೂರಿನ ಸಂಟ್ಯಾರು ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಓರ್ವ ಮೃತಪಟ್ಟ ಘಟನೆ ಫೆಬ್ರವರಿ ಹದಿನಾಲ್ಕರಂದು ನಡೆದಿದೆ ಸಂಟ್ಯಾರು ಬೆಟ್ಟಂಪಾಡಿ ರಸ್ತೆಯ ಸಂಟ್ಯಾರು ಸಮೀಪದ ಬಳಕ್ಕ ಎಂಬಲ್ಲಿ ಕಾರು ಅಪಘಾತ ಸಂಭವಿಸಿದ್ದು ಕಾರು ಎರಡು ವಿದ್ಯುತ್ ಕಂಬಕ್ಕೆ ಗುದ್ದಿ ಐವತ್ತು ಅಡಿ ಆಳದ ತೋಟಕ್ಕೆ ಬಿದ್ದಿದೆ ಕೆಎ ಟು ಒನ್ ಪಿ ಫೈವ್ ಜೀರೋ ಫೋರ್ ನೈನ್ ನೋಂದಾವಣೆಯ ಫೋರ್ಡ್ ಫಿಗೋ ಕಾರು ಬೆಟ್ಟಂಪಾಡಿ ಕಡೆ ಹೋಗುವಾಗ ಎರಡು ವಿದ್ಯುತ್ ಕಂಬಕ್ಕೆ ಗುತ್ತಿ ತೋಟಕ್ಕೆ ಬಿದ್ದಿದೆ ಕೂಡಲೇ ಸ್ಥಳೀಯರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಅಪಘಾತದಲ್ಲಿ ನಿಟ್ಪಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಮುರಳೀಧರ್ ಭಟ್ ನಿಟ್ಪಳ್ಳಿ ಮೃತಪಟ್ಟಿದ್ದಾರೆ ಕಾರಿನಲ್ಲಿದ್ದವರನ್ನ ಬೆಟ್ಟಂಪಾಡಿಯ ದಿಲೀಪ್ ಕುಮಾರ್ ಶಶಿಕುಮಾರ್ ನವನೀತ್ ಹಾಗೂ ಮುರಳೀಧರ್ ಭಟ್ ಮುಂಡೂರು ಎಂದು ಸ್ಥಳೀಯರು ಗುರುತಿಸಿದ್ದಾರೆ